ಕರ್ನಾಟಕ ರಾಜ್ಯ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗೆ ಸೇರಿದ ವಾಹನಕ್ಕೆ ಕಲ್ಲು ಹೊಡೆದು ಜಖಂಗೊಳಿಸಿದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಚಳಿಗಾಲದ ಅಧಿವೇಶನಕ್ಕಾಗಿ ವಾಹನವೊಂದು ಬಂದಿದೆ. ಇದರ ಮೇಲೆ ಕಲ್ಲು ತೂರಲಾಗಿದೆ. ಸುವರ್ಣಸೌಧದ ಎದುರಲ್ಲಿಯೇ ಈ ಕೃತ್ಯ ನಡೆದಿದೆ. ಕರ್ನಾಟಕ ಸರ್ಕಾರ ಎಂದು ಈ ಜೀಪ್ನಲ್ಲಿ ಬರೆದುಕೊಂಡಿದ್ದರಿಂದ ವಾಹನವನ್ನು ಅಡ್ಡಗಟ್ಟಿದ ಮರಾಠಿ ಭಾಷಿಗರು ಕಲ್ಲು ತೂರಿ ವಿಕೃತಿ ಮರೆತಿದ್ದಾರೆ. ಅಲ್ಲದೆ ಚಾಲಕ ಚೇತನ್ ಎಂಬುವರ ಮೇಲೆಯೂ ಹಲ್ಲೆಯ ಯತ್ನ ಮಾಡಿದ್ದಾರೆ. ಜೊತೆಗೆ ಜೀವ ಬೆದರಿಕೆಯನ್ನು ಒಡ್ಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ತಮ್ಮ ಮೇಲೆ ಹಲ್ಲೆಗೆ ಮುಂದಾಗುತ್ತಾರೆ ಅಂತ ಗೊತ್ತಾದ ತಕ್ಷಣವೇ ಚಾಲಕ ಚೇತನ್ ಜೀಪ್ ಬದಲಾಯಿಸಿಕೊಂಡು ಹೋಗಿದ್ದ. ಪುಂಡರಿಂದ ತಪ್ಪಿಸಿಕೊಂಡಿದ್ದಾನೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ನಡೆದಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಬೆಂಗಳೂರಿಂದ ಬರ್ತಾ ಇದ್ದೆ ಅಧಿವೇಶನ್ ಡ್ಯೂಟಿಗೆ ಅಂತ. ಈಗ ಇಲ್ಲೇ ವಿಧಾನಸೌಧ ಡೌನಲ್ಲೇ ಆದ ಊರು, ಅದು ಹೆಸರು ಗೊತ್ತಿಲ್ಲ ನನಗೆ. ಆ ಡೌನಲ್ಲಿ ಕೈ ಮಾಡಿದ್ರು ಸರ್, 5-6 ಜನ ಹುಡುಗರು. ಗಾಡಿ ಸ್ಲೋ ಮಾಡದೆ ಹೊಡೆದ್ಬಿಟ್ರು ಸರ್ ತಗೊಂಡು. ಆಮೇಲೆ ಇಸ್ಕೊಂಬಾರ ನನಗೆ ಮರಾಠಿಲೂ ಹೇಳ್ತಾರೆ, ನನಗೂ ಹೊಡೆ ಅಂತೇಳಿ. ನಾನೇನು ಮಾಡೋದು, ಗಾಡಿನ ದಬ್ಬಸ್ಕೊಂಡು ಬಂದುಬಿಟ್ಟೆ. ಬಂದರೆ ಡಿ ಸಿ ಆಫೀಸಲ್ಲಿ ರಾತ್ರಿ ಹಾಲ್ಟ್ ಆಗಿತ್ತು, ಅಲ್ಲೇ ಮಲ್ಕೊಂಡಿದ್ದೆ. ಹೌದಾ? ಇಲ್ಲಿ ಯಾವಾಗ ಆಗಿತ್ತು ಸರ್ ಅದು? ನಿನ್ನೆ ರಾತ್ರಿ 10:30. ಓ, ಸ್ಟಾಪ್ ಮಾಡಿದ್ರ? ಅಂದರೆ ಈ ವಿಧಾನಸೌಧ ದಾಟಿದ ನಂತರ ಅದಕ್ಕಿಂತ ದಾಟಿದ್ರೆ. ಓಕೆ ಓಕೆ. ಹಲ್ಗಾ ಬಸವಾಡ ಅಂತ ಊರು ಬರ್ತವೆ. ಯಾ ಏನಂತಂದ್ರೆ ಅವರು ಮರಾಠಿಲಿ? ಮತ್ತೆ ಮರಾಠಿಲಿ ಏನೋ ಅವನಿಗೂ ಹೊಡೆ, ಅವನಿಗೂ ಹೊಡೆ ಅಂತ, ಡ್ರೈವರ್ಗೂ ಹೊಡೆ ಅಂತ ಹೇಳ್ತಾರೆ. ಓಹೋ, ಅಂದರೆ ಹೆದರ್ಸೋದ ಕೆಲಸ ಇದೆ ಸರ್. ಹಾಂ, ನೀವು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅದು? ಇದು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕು. ಲ್ಯಾಂಡ್ ಡೆವಲಪ್ಮೆಂಟ್ ಇಲ್ಲಿ ಅಧಿವೇಶನ ದುಡ್ಡು ಬಂದಿದೆ. ಅಧಿವೇಶನ ದುಡ್ಡು. ಹಾಂ ಹಾಂ. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಚೇತನ್ ಅಂತೇಳಿ, ಡ್ರೈವರ್ ಬೆಂಗಳೂರು. ಬೆಂಗಳೂರು.